ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಎಂ ಡಿ ಆರ್ ಕೆ ಯೂಟ್ಯೂಬ್ ಚಾನಲ್. ಇವತ್ತಿನ ಒಂದು ಟಾಪಿಕ್ ಏನಪ್ಪ ಅಂದರೆ ಪಿ ಎಂ ಕಿಸಾನ್ ಯೋಜನೆಯ 13ನೇ ಕಂತನ್ನು ಶೀಘ್ರವಾಗಿ ಬಿಡುಗಡೆ ಮಾಡ್ತಕ್ಕಂಥ ಸರ್ಕಾರ. ಏನು ಒಂದು ಹೊಸ ರೈತರೇನಿದ್ದೀರಿ, ಇನ್ನೂ ಪಿ ಎಂ ಕಿಸಾನ್ ಯೋಜನೆಗೆ ನೋಂದಣಿ ಮಾಡಿಕೊಳ್ಳದ ಏನು ಹೊಸ ರೈತರಿದ್ದೀರಿ, ಆ ಒಂದು ರೈತರು ನೋಂದಣಿ ಮಾಡಿಕೊಳ್ಳುವ ಮೂಲಕ ಈ ಒಂದು 13ನೇ ಕಂತಿನ ಲಾಭವನ್ನು ಅವರು ಕೂಡ ಪಡಿಬೋದಾಗಿದೆ. ಹಾಗಾಗಿ ನೀವು ಶೀಘ್ರವೇ ಈ ಒಂದು ನೋಂದಣಿಯನ್ನು ಮಾಡಿಕೊಳ್ಳಿ. ಏನಾದರೂ ನೀವು ಮೊಬೈಲ್ನಲ್ಲೇ ನೋಂದಣಿ ಮಾಡಿಕೊಳ್ಬೋದು. ನಿಮಗೇನಾದರೂ ಗೊತ್ತಾಗಿಲ್ಲ ಅಂದರೆ ಮಾತ್ರ ನೀವೊಂದು ಆನ್ಲೈನ್ ಸರ್ವಿಸ್ ಸೆಂಟರ್ಗಳೇನಿರ್ತವೆ, ಗ್ರಾಮೀಣ್ ಒನ್ ಇರ್ಬೋದು, ಸೇವಾ ಸಿಂಧು ಮತ್ತು ಆನ್ಲೈನ್ ಸಿ ಎಸ್ ಸಿ ಸೆಂಟರ್ಗಳಲ್ಲಿ ನೀವು ಆ ಒಂದು ಹೊಸ ರೈತರು ನೋಂದಣಿ ಮಾಡಿಕೊಳ್ಬೋದಾಗಿದೆ. ಅದನ್ನೆಲ್ಲ ಒಂದು ವಿವರಣೆಯನ್ನು ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಇನ್ನೂ ಯಾರಾದರೂ ಯೂಟ್ಯೂಬ್ ಚಾನಲ್ ಹೊಸಬ್ರು ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಎಲ್ಲರಿಗೂ ಈ ವಿಡಿಯೋನ ಶೇರ್ ಮಾಡಿ, ಹಾಗೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಏನು ಒಂದು ಹಲವಾರು ಮಾಧ್ಯಮಗಳ ವರದಿಯ ಪ್ರಕಾರ ಪ್ರಧಾನಮಂತ್ರಿ ಒಂದು ಕಿಸಾನ್ ಸನ್ಮಾನ್ ಯೋಜನೆಯ ಒಂದು 13ನೇ ಕಂತನ್ನು ಒಂದು ಜನವರಿ ತಿಂಗಳಲ್ಲಿ ಎಲ್ಲ ಒಂದು ರೈತರ ಖಾತೆಗೆ ಜಮಾ ಆಗ್ತಕ್ಕಂಥದ್ದು. ಹಾಗಾಗಿ ಇನ್ನೂ ಏನಾದರೂ ನೋಂದಣಿ ಮಾಡಿಕೊಳ್ಳದ ಹೊಸ ರೈತರೇನಿ ರೈತರು ನೋಂದಣಿ ಮಾಡಿಕೊಳ್ಳುವ ಮೂಲಕ ಈ ಒಂದು 13ನೇ ಕಂತು ಏನಿದೆ ಆ ಒಂದು ಕಂತಿನ ಪ್ರಯೋಜನವನ್ನು ಪಡಿಬೋದಾಗಿದೆ ಹೊಸಬರು ಕೂಡ. ಹಾಗಾಗಿ ನೋಂದಣಿಯನ್ನು ನೀವು ಮಾಡಿಕೊಳ್ಬೋದಾಗಿದೆ. ಈ ಒಂದು 13ನೇ ಕಂತನ್ನು ಶೀಘ್ರದಲ್ಲೇ ಬಿಡುಗಡೆ ಮಾಡ್ತಕ್ಕಂಥದ್ದು. ಏನು ಒಂದು ಈ ಪ್ರಧಾನಮಂತ್ರಿ ಕಿಸಾನ್ ಸನ್ಮಾನ್ ಯೋಜನೆಯ ಒಂದು ಯಾವ ರೀತಿ ನೋಂದು ಮೊಬೈಲ್ನಲ್ಲಿ ಅನ್ನೋದನ್ನು ನೋಡೋಣ. ಇದಕ್ಕೆ ಯಾವ್ಯಾವ ಒಂದು ದಾಖಲಾತಿಗಳು ಬೇಕು ಅನ್ನೋದನ್ನು ಮೊದಲು ತಿಳ್ಕೊಳ್ಳೋಣ. ಏನು ಒಂದು ನೋಂದಣಿ ಮಾಡಿಕೊಳ್ಳಲು ಒಂದು ಭೂ ದಾಖಲಾತಿ ಅಂದರೆ ನಿಮ್ಮ ಒಂದು ಪಹಣಿ ಬೇಕಾಗ್ತಕ್ಕಂಥದ್ದು, ನಿಮ್ಮ ಒಂದು ಹೊಲದ ಪಹಣಿ ಬೇಕಾಗ್ತಕ್ಕಂಥದ್ದು ಮತ್ತು ನಿಮ್ಮ ಒಂದು ಆಧಾರ್ ಕಾರ್ಡ್ ಪ್ರತಿ ಬೇಕಾಗ್ತಕ್ಕಂಥದ್ದು ಮತ್ತು ಬ್ಯಾಂಕ್ ಪಾಸ್ಬುಕ್ ಪ್ರತಿ ಕೂಡ ಬೇಕಾಗ್ತಕ್ಕಂಥದ್ದು ಮತ್ತು ಒಂದು ವಿಳಾಸದ ಪುರಾವೆಯಾಗಿ ಒಂದು ಯಾವ್ದಾರ ರೇಷನ್ ಕಾರ್ಡು, ವೋಟರ್ ಐ ಡಿ, ಯಾವ್ದಾರ ಒಂದು ದಾಖಲಾತಿ ಬೇಕಾಗ್ತಕ್ಕಂಥದ್ದು ಮತ್ತು ಒಂದು ಬ್ಯಾಂಕ್ ಪಾಸ್ಬುಕ್ಕು ಬೇಕಾಗ್ತಕ್ಕಂಥದ್ದು ಮತ್ತು ಇದು ಒಂದು ಪಾಸ್ಪೋರ್ಟ್ ಸೈಜ್ ಏನಿದೆ, ಒಂದು ಫೋಟೋ, ಪಾಸ್ಪೋರ್ಟ್ ಸೈಜ್ ಒಂದು ಫೋಟೋ ಬೇಕಾಗ್ತಕ್ಕಂಥದ್ದು. ಈ ಒಂದು ಎಲ್ಲ ದಾಖಲಾತಿಗಳು ನಿಮಗೆ ಈ ಒಂದು ಪಿ ಎಂ ಕಿಸಾನ್ ಸನ್ಮಾನ್ ನಿಧಿ ಯೋಜನೆ ಅಡಿಯಲ್ಲಿ ನೋಂದಣಿ ಮಾಡಿಕೊಳ್ಳಲು ಬೇಕಾದ ದಾಖಲೆಗಳಾಗಿರ್ತಕ್ಕಂಥದ್ದು. ಇದನ್ನು ಯಾವ ರೀತಿ ಒಂದು ನೋಂದಣಿ ಮಾಡಿಕೊಳ್ಳುವುದು, ನಿಮ್ಮ ಒಂದು ಮೊಬೈಲ್ ಏನಿದೆ ಆ ಒಂದು ಮೊಬೈಲ್ನಲ್ಲಿ ಒಂದು ಪಿ ಎಂ ಕಿಸಾನ್ ಅಂತ ನೀವು ಟೈಪ್ ಮಾಡಿದರೆ ಆ ಒಂದು ಗೌರ್ಮೆಂಟ್ ವೆಬ್ಸೈಟ್ ಏನಿದೆ ಪಿ ಎಂ ಕಿಸಾನ್ದು, ಆ ಒಂದು ಗೌರ್ಮೆಂಟ್ ವೆಬ್ಸೈಟ್ ಓಪನ್ ಆಗ್ತಕ್ಕಂಥದ್ದು. ಅಲ್ಲಿ ಏನು ಮಾಡಬೇಕಪ್ಪ ಅಂದರೆ ಒಂದು ಅಧಿಕೃತ ವೆಬ್ಸೈಟಿಗೆ ಹೋಗಿ ಅಲ್ಲಿ ನಿಮ್ಮ ಒಂದು ಫಾರ್ಮರ್ಸ್ ಕಾರ್ನರ್ ಅಂತಲ್ಲಿ ತೋರಿಸುತ್ತೆ, ಅಂದರೆ ಫಾರ್ಮರ್ ನೋಂದಣಿ ಅಂತ. ಆ ಒಂದು ಫಾರ್ಮರ್ ಎನ್ನುವ ನೋಂದಣಿ ಇರುತ್ತೆ, ಅಲ್ಲಿ ನೀವು ಟಿಕ್ ಮಾಡಬೇಕಾಗ್ತಕ್ಕಂಥದ್ದು. ಆ ಒಂದು ಟಿಕ್ ಮಾಡಿದ ಕೂಡಲೇ ಒಂದು ಆಯ್ಕೆಯನ್ನು ಕೇಳ್ತಕ್ಕಂಥದ್ದು, ಏನು ಒಂದು ಫಲಾನುಭವಿಗಳು ಏನಿರ್ತಾರೆ ಅವರೊಂದು ಆಧಾರ್ ಕಾರ್ಡ್, ಫಲಾನುಭವಿ ಸ್ಥಿತಿ, ಖಾತೆ ವಿವರ ಅಂತ ಪರಿಶೀಲಿಸಿ ಅಂತ ಇರ್ತಕ್ಕಂಥದ್ದು. ಎರಡನೇ ಸ್ಟೆಪ್ ಏನು ಮಾಡಬೇಕಪ್ಪ ಅಂದರೆ ಒಂದು ಗ್ರಾಮೀಣದ ರೈತರೇನಿದ್ದೀರಿ ಅಥವಾ ನಗರದ ರೈತರೇನಿದ್ದೀರಿ ಅಲ್ಲಿ ಆಯ್ಕೆಗಳು ಕೇಳ್ತಕ್ಕಂಥದ್ದು, ಅಂದರೆ ನಿಮ್ಮ ಒಂದು ರೂರಲ್ಲ ಅಥವಾ ಅರ್ಬನ್ ಅಂತ ಇರುತ್ತೆ, ಅಲ್ಲಿ ನೀವು ಅರ್ಬನ್ನರಾದರೆ ಅರ್ಬನ್ ಅಂತ ಟಿಕ್ ಮಾಡಬೇಕಾಗುತ್ತೆ, ರೂರಲ್ ಅಂದರೆ ರೂರಲ್ ಟಿಕ್ ಮಾಡಿ ನಂತರ ಈ ಏನೋ ಒಂದು ನಿಮ್ಮ ಆಧಾರ್ ಸಂಖ್ಯೆ ಏನಿರುತ್ತೆ 12 ಡಿಜಿಟ್ ಆ ಒಂದು ಆಧಾರ್ ಸಂಖ್ಯೆಯನ್ನು ನೀವು ನೋಂದಣಿ ಮಾಡ್ಕೋಬೇಕಾಗುತ್ತೆ ಮತ್ತು ನಿಮ್ಮ ಒಂದು ರಾಜ್ಯವನ್ನು ಆಯ್ಕೆ ಮಾಡ್ಕೋಬೇಕಾಗಿದೆ, ನೀವೊಂದು ಯಾವ ಸ್ಟೇಟ್ ಅನ್ನೋದು ನೀವು ಅಲ್ಲಿ ಆಯ್ಕೆಯನ್ನು ಮಾಡ್ಕೋಬೇಕಾಗುತ್ತೆ. ಮೂರನೇ ಸ್ಟೆಪ್ ಏನಪ್ಪ ಅಂದರೆ ಅಲ್ಲಿ ನೀವೊಂದು ಒ ಟಿ ಪಿ, ಒಂದು ನಿಮ್ಮ ಮೊಬೈಲಿಗೆ ಒ ಟಿ ಪಿ ಬರ್ತಕ್ಕಂಥದ್ದು, ಆ ಒಂದು ಒ ಟಿ ಪಿಯನ್ನು ನೀವು ಎಂಟರ್ ಮಾಡಿದರೆ ಆ ಒಂದು ಫಾರ್ಮರ್ ಏನು ವಿವರಗಳು ಭರ್ತಿ ಮಾಡ್ತಕ್ಕಂಥ ಪೇಜ್ ಓಪನ್ ಆಗ್ತಕ್ಕಂಥದ್ದು ಒ ಟಿ ಪಿ ಹಾಕಿದ ಮೇಲೆ. ಅಲ್ಲಿ ಏನು ಮಾಡಬೇಕಪ್ಪ ಅಂದರೆ ನಿಮ್ಮ ಒಂದು ಹುಟ್ಟಿದ ದಿನಾಂಕ, ಒಂದು ಮುಂತಾದ ವಿವರಗಳನ್ನು ಅದು ಕೇಳ್ತಕ್ಕಂಥದ್ದು, ಆ ಒಂದು ಎಲ್ಲ ವಿವರವನ್ನು ನೀವು ಎಂಟ್ರಿ ಮಾಡಬೇಕಾಗತ್ತೆ. ಈ ಒಂದು ಎಲ್ಲ ದಾಖಲಾತಿಗಳ ಎಂಟ್ರಿ ಮಾಡಿ ನಂತರ ಒಂದು ಎಲ್ಲ ವಿವರಗಳನ್ನು ನೀವು ಎಂಟ್ರಿ ಮಾಡಿ ಅಲ್ಲಿ ಅಗತ್ಯವಿರುವ ದಾಖಲಾತಿಗಳ ಪಟ್ಟಿ ಏನಿರುತ್ತೆ ಅಂದರೆ ರೈತರ ಒಂದು ಮಾಲೀಕತ್ವದ ಭೂಮಿಯ ವಿವರಗಳೇನು ಕೇಳುತ್ತೆ ಅವನ್ನು ನೀವು
ಎಂಟ್ರಿ ಮಾಡ್ಬೇಕಾಗ್ತಕ್ಕಂಥದ್ದು, ಮತ್ತು ಆಧಾರ್ ಕಾರ್ಡು, ಮತ್ತು ಮೊಬೈಲ್ ನಂಬರು, ಬ್ಯಾಂಕ್ ವಿವರಗಳು, ಇವನ್ನೆಲ್ಲವನ್ನು ನೀವು ಎಂಟ್ರಿ ಮಾಡ್ಬೇಕಾಗ್ತಕ್ಕಂಥದ್ದು. ಇಲ್ಲ ನೀವು ಆನ್ಲೈನಲ್ಲಿ ಏನಾದರೂ ನೋಂದಣಿ ಮಾಡ್ಕೋಬೇಕಪ್ಪ, ಇಲ್ಲ ನಿಮಗೆ ಗೊತ್ತಾಗಲ್ಲ ಅಂದರೆ, ನೀವೊಂದು ಹತ್ತಿರದ ಆಲ್ರೆಡಿ ಹೇಳಿದಂತೆ ಸಿ ಎಸ್ ಸಿ ಸೆಂಟರ್ಗಳಲ್ಲಿ ಹೋಗಿ ನೀವು ಅಲ್ಲಿ ಬಯೋಮೆಟ್ರಿಕ್ ಅಂದರೆ KYC ವಿತ್ KYC ಕೂಡ ಮಾಡ್ತಕ್ಕಂಥದ್ದು. 15 ರೂಪಾಯಿ ಶುಲ್ಕ ಇರ್ತಕ್ಕಂಥದ್ದು KYCಗೆ. ಆ ಒಂದು KYC ಮಾಡಿಸ್ಕೊಳ್ಳುವ ಮೂಲಕವೂ ನೀವು ಅದನ್ನು ಎಂಟ್ರಿ ಮಾಡ್ಬೋದಾಗಿದೆ. PM ಕಿಸಾನ್ ಏನು ಹೊಸ ರೈತರು ನೋಂದಣಿಯನ್ನು ಮಾಡ್ಕೋಬೋದು. ಏನು KYC ಫಲಾನುಭವಿಗಳಿದ್ದಾರೆ ಅವರು ಒಂದು ಮೊಬೈಲ್ ಸಂಖ್ಯೆಯಿಂದ OTP ಮೂಲಕ ಒಂದು PM ಕಿಸಾನ್ ವೆಬ್ಸೈಟ್ನಿಂದ ತಮ್ಮದೇ ಆದ ಒಂದು ಆಧಾರ್ ಲಿಂಕನ್ನು ಒಂದು ಲಿಂಕ್ ಮಾಡುವ ಮೂಲಕ ಒಂದು KYCಯನ್ನು ಮಾಡ್ಬೋದಾಗಿದೆ. ಬಯೋಮೆಟ್ರಿಕ್ ಕೂಡ ಮಾಡ್ಬೋದು, ಇಲ್ಲ ಆಧಾರ್ OTP ಮೇಲೆ ಕೂಡ KYCಯನ್ನು ಮಾಡ್ಕೋಬೋದು. ಏನು ಆ ಒಂದು ಆನ್ಲೈನ್ ಸೇವಾ ಶುಲ್ಕ ಇರುತ್ತೆ, ಆ ಒಂದು ಶುಲ್ಕವನ್ನು ನೀವು ಆನ್ಲೈನಲ್ಲಿ ಮಾಡಿಸಿದರೆ ಕಟ್ಟಬೇಕಾಗ್ತಕ್ಕಂಥದ್ದು. ಏನು ಇನ್ನೂ 13ನೇ ಕಂತು ಶೀಘ್ರದಲ್ಲಿ ಬಿಡುಗಡೆ ಆಗ್ತಕ್ಕಂಥದ್ದು. ಹಾಗಾಗಿ ನೀವು ಹೊಸಬ್ರು ಯಾರಿದ್ದರೆ ಕೂಡಲೇ ನೀವೊಂದು ಆನ್ಲೈನ್ ಸರ್ವಿಸ್ ಸೆಂಟರ್ಗಳಿಗೆ ಹೋಗಿ ಅಲ್ಲಿ ನೋಂದಣಿಯನ್ನು ಮಾಡಿಕೋಬೋದಾಗಿದೆ. ಅದನ್ನು ಯಾವ ರೀತಿ ಮಾಡಿಕೊಳ್ಳೋದು ಅನ್ನೋದು ಕೂಡ ನಿಮಗೆ ಇಲ್ಲಿ ತೋರಿಸ್ತಾ ಇದ್ದೀನಿ ನೋಡಿರಿ. ಮೊದಲು ನಿಮ್ಮ ಒಂದು ಮೊಬೈಲ್ ಏನಿರುತ್ತೆ ಆ ಒಂದು ಮೊಬೈಲ್ನಲ್ಲಿ ಒಂದು PM ಕಿಸಾನ್ ಅಂತ ಸರ್ಚ್ ಮಾಡ್ಬೇಕಾಗ್ತಕ್ಕಂಥದ್ದು. ಒಂದು PM ಕಿಸಾನ್ ಅಂತ ಸರ್ಚ್ ಮಾಡಿದ ಕೂಡಲೇ ನಿಮಗೆ ಈ ರೀತಿಯಾಗಿ ತೋರಿಸ್ತಕ್ಕಂಥದ್ದು. ಇಲ್ಲಿ ಪ್ರಧಾನ ಮಂತ್ರಿ ಕಿಸಾನ್ ನಿಧಿ ಏನಿದೆ ಫಸ್ಟ್ನೇದು, ಅದನ್ನು ನೀವು ಟಿಕ್ ಮಾಡಬೇಕು. ಟಿಕ್ ಮಾಡಿದ ಕೂಡಲೇ ಈ ರೀತಿಯಾದ ಒಂದು ಗೌರ್ಮೆಂಟ್ ವೆಬ್ಸೈಟ್ ನಿಮಗೆ ಓಪನ್ ಆಗ್ತಕ್ಕಂಥದ್ದು. ಆ ಒಂದು ಗೌರ್ಮೆಂಟ್ ವೆಬ್ಸೈಟ್ ಓಪನ್ ಆದ ಕೂಡಲೇ ಇಲ್ಲಿ ಕೆಳಗಡೆ ನೋಡ್ಬೋದು, ಇಲ್ಲಿ ನೋಡಿರಿ, ನ್ಯೂ ರಿಜಿಸ್ಟರ್, ನ್ಯೂ ಫಾರ್ಮರ್ ರಿಜಿಸ್ಟರ್ ಅಂತ ಇದೆ ನೋಡಿ. ಈ ಒಂದು ನ್ಯೂ ಫಾರ್ಮರ್ ರಿಜಿಸ್ಟರ್ ಮೇಲೆ ಟಿಕ್ ಮಾಡಿ ನಂತರ ನಿಮಗೆ ಈ ರೀತಿ ತೋರಿಸ್ತಕ್ಕಂಥದ್ದು. ಇಲ್ಲಿ ಮೊಬೈಲ್ ನಂಬರ್, ಅರ್ಬನ್ನು ರೂರಲ್ ಅಂತ ಕೇಳ್ತಕ್ಕಂಥದ್ದು. ಆ ಒಂದು ನೀವು ಅರ್ಬನ್ ಇದ್ದರೆ ಅರ್ಬನ್ನು, ರೂರಲ್ ಇದ್ದರೆ ರೂರಲನ್ನು ಟಿಕ್ ಮಾಡಿ ಆ ನಂತರ ನಿಮ್ಮ ಒಂದು ಮೊಬೈಲ್ ನಂಬರನ್ನು ಹಾಕಿ ನಂತರ ಅದು ನಿಮ್ಮ ಮೊಬೈಲ್ ನಂಬರಿಗೆ ಒಂದು OTP ಬರ್ತಕ್ಕಂಥದ್ದು. ನಿಮ್ಮ ಸ್ಟೇಟನ್ನು ಹಾಕ್ಕೊಂಡು ಆ ಒಂದು ಕ್ಯಾಪ್ಚರನ್ನು ಹಾಕಿ ಗೆಟ್ OTP ಅಂತ ಟಿಕ್ ಮಾಡಿ ನಂತರ ಆ ಒಂದು ಗೆಟ್ OTP ಮೇಲೆ ಟಿಕ್ ಮಾಡಿದ ಕೂಡಲೇ ನಿಮಗೆ ಮುಂದಿನ ಪೇಜ್ ಓಪನ್ ಆಗ್ತಕ್ಕಂಥದ್ದು. ಅಲ್ಲಿ ಎಲ್ಲ ವಿವರಗಳನ್ನು ನೋಂದಣಿ ಮಾಡಿಕೊಂಡು ನೀವು ಸಕ್ಸಸ್ ಅಂತ ಬಂದಮೇಲೆ ಅಲ್ಲಿಗೂ ನಿಮ್ಮ ಒಂದು ನ್ಯೂ ಫಾರ್ಮರ್ ರಿಜಿಸ್ಟರ್ ಕಂಪ್ಲೀಟ್ ಆದಂಗೆ. ನಾನು ಇಲ್ಲಂಗೆ ಸುಮ್ಮನೆ ತೋರ್ಸೋಕ್ಕೆ ಡೆಮೋ ತೋರಿಸಿದ್ದೀನಿ. ನೀವು ಪೂರ್ತಿ ಅಲ್ಲಿ ಇನ್ನು ನೆಕ್ಸ್ಟ್ OTP ಹಾಕಿದ್ಮೇಲೆ ನಿಮ್ಮ ಒಂದು ವಿವರಣೆ ಕೇಳ್ತಕ್ಕಂಥದ್ದು. ಏನಾದರೂ ಈ ವಿಡಿಯೋದಲ್ಲಿ ಡೌಟ್ ಇದ್ದರೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಈ ವಿಡಿಯೋ ನೋಡಿದ ಎಲ್ಲ ಪ್ರತಿಯೊಬ್ಬ ರೈತರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.